ಪೀಠಿಕೆ ಜನರಲ್ಲಿ ಮೌಢ್ಯವನ್ನು ಬೆಳೆಸುವ ವೈಜ್ಞಾನಿಕವಲ್ಲದ ಕೇವಲ ನಂಬಿಕೆ ಮಾತ್ರದಿಂದಲೇ ಅನುಸರಿಸುವ ಅಸಂಪ್ರದಾಯಕ ಆಚರಣೆಗಳನ್ನು ಮೂಢನಂಬಿಕೆಗಳೆಂದು ಕರೆಯಲಾಗಿದೆ. ಮನುಷ್ಯ ನೆಮ್ಮದಿಯಾಗಿ ಬಾಳಲು ಅವನಿಗೆ ನಂಬಿಕೆಗಳು ಬೇಕೇ ಬೇಕು ಎಂಬುದು ನಿಜ. ಆದರೆ ಮೂಢನಂಬಿಕೆಗಳು ಅವನನ್ನು ಮೌಢ್ಯದತ್ತ ದೂಡುತ್ತದೆ. ಮೂಢನಂಬಿಕೆಗಳು ಮಾನವನ ಬದುಕಿನೊಂದಿಗೆ ಹಾಸುಹೊಕ್ಕಾಗಿ ಬಂದಿವೆ. ಉದಾಹರಣೆಗೆ, ಯಾವುದಾದರೊಂದು ಕೆಲಸಕ್ಕೆ ಮೂವರು ಹೊರಟರೆ ಆ ಕೆಲಸವಾಗುವುದಿಲ್ಲ ಎಂಬ ಮೂಢನಂಬಿಕೆಯಿದೆ. ಕಾಕತಾಳೀಯವಾಗಿ ಈ ರೀತಿಯ ಕೆಲವು ಘಟನೆಗಳು ನಡೆದು ಮುಂದೆ ಅದೇ ಸತ್ಯವೆಂದು ನಂಬಿ ಮೂಢನಂಬಿಕೆಯಾಗಿ ಪರಿಣಮಿಸುತ್ತದೆ. ಇಂತಹ ಮೂಢನಂಬಿಕೆಗಳು ಜನರಲ್ಲಿ ಲೆಕ್ಕವಿಲ್ಲದಷ್ಟು ಕಾಣಸಿಗುತ್ತದೆ. ಹಾಗೆಂದು ಎಲ್ಲ ನಂಬಿಕೆಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಬೇಕಾಗಿಲ್ಲ. ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಹಿತವೆನಿಸುವ ಒಳ್ಳೆಯ ನಂಬಿಕೆಗಳನ್ನು ಉಳಿಸಿ ಬೆಳೆಸಬಹುದು. ಉದಾಹರಣೆಗೆ, ನಾವು ಬೇರೆಯವರನ್ನು ಹಿಂಸಿಸಿದರೆ ನಮಗೆ ಪಾಪ ಬರುತ್ತದೆ, ಬಡವರಿಗೆ ದಾನ ನೀಡಿದರೆ ಪುಣ್ಯ ಬರುತ್ತದೆ, ಇಂತಹ ನಂಬಿಕೆಗಳು ಜನರಿಗೆ ಒಳಿತೇ ಹೊರತು ಕೆಡುಕೇನಿಲ್ಲ. ಆದರೆ ಬೆಕ್ಕು ಅಡ್ಡ ಬಂದರೆ, ಒಂಟಿ ಸೀನು ಸೀನಿದರೆ ಅಪಶಕುನ. ಎಡಗೈಯಲ್ಲಿ ಯಾವುದಾದರೂ ವಸ್ತುವನ್ನ ಇಟ್ಟರೆ ಅದು ಕಳೆದು ಹೋಗುತ್ತದೆ, ಸಂಖ್ಯೆ 13 ಅಶುಭ ಮುಂತಾದ ಮೂಢನಂಬಿಕೆಗಳು ಕಾಲಾನುಕಾಲಕ್ಕೆ ಕಟ್ಟಿಹಾಕುವ ಸರಪಳಿಗಳಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಇಂತಹ ಮೂಢನಂಬಿಕೆಗಳನ್ನು ಕೈಬಿಡುವ ಬಗ್ಗೆ ನಿರ್ಧರಿಸುವುದು ಅಗತ್ಯವಾಗಿದೆ. ಅವೈಜ್ಞಾನಿಕವಾದ ಮೂಢನಂಬಿಕೆಗಳು ಅನಕ್ಷರಸ್ಥರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಎಚ್ ನರಸಿಂಹಯ್ಯನವರು ಹೇಳುವಂತೆ, ಮೂಢನಂಬಿಕೆಗಳನ್ನು ನಂಬುವ ಅವಿದ್ಯಾವಂತನಿಗಿಂತ ಮೂಢನಂಬಿಕೆಗಳನ್ನು ಪ್ರತಿಪಾದಿಸುವ ವಿದ್ಯಾವಂತನು ಸಮಾಜಕ್ಕೆ ಬಹಳ ಅಪಾಯಕಾರಿ. ಶಿಕ್ಷಣವಂತರು ಮೂಢನಂಬಿಕೆಗಳ ಬಗ್ಗೆ ತಳೆಯುವ ನಂಬಿಕೆ ತುಂಬಾ ಹಾನಿಯುಂಟು ಮಾಡುತ್ತವೆ. ಭಯ ಅಜ್ಞಾನಗಳಿಂದ ತುಂಬಿರುವ ಮೂಢನಂಬಿಕೆಗಳು ಆತ್ಮವಿಶ್ವಾಸವನ್ನು, ಸ್ವತಂತ್ರ ಆಲೋಚನೆಗಳನ್ನು ಮೊಟಕುಗೊಳಿಸುತ್ತವೆ. ಇವುಗಳು ದೇಶದ ಪ್ರಗತಿಗೆ ವಿರೋಧವಾಗಿದ್ದು ಸಮಾಜಕ್ಕೆ ಆಘಾತವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ಮೂಢನಂಬಿಕೆಗಳ ಹಾನಿಯ ಬಗ್ಗೆ ತಿಳಿಯಬೇಕು ಮತ್ತು ಇತರರಿಗೂ ತಿಳಿಸಬೇಕು. ಉಪಸಂಹಾರ: ಒಟ್ಟಾರೆಯಾಗಿ ಹೇಳುವುದಾದರೆ, ಮೂಢನಂಬಿಕೆಗಳಿಂದ ನಮ್ಮ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ, ಅದರಿಂದ ಹಾನಿಯೇ ಹೆಚ್ಚು. ಬೇವಿನ ಗಿಡ ನೆಟ್ಟು ಮಾವಿನ ಹಣ್ಣನ್ನು ಬಯಸಿದಂತೆ ಎಂಬ ಗಾದೆ ಮಾತಿನಂತೆ, ಮೂಢನಂಬಿಕೆಗಳನ್ನು ಅನುಸರಿಸುತ್ತಾ ಸಮಾಜದ ಏಳಿಗೆಯನ್ನು ಬಯಸುವುದು ಅಸಾಧ್ಯವಾದ ಕೆಲಸ. ಆದ್ದರಿಂದ ವಿಚಾರರಹಿತವಾದ ಮೂಢನಂಬಿಕೆಗಳ ಅಂಧಾನುಕರಣೆ ಬೇಡ. ಅರ್ಥವಿರುವ ನಂಬಿಕೆಗಳನ್ನು ಉಳಿಸಿಕೊಂಡು ಅರ್ಥಶೂನ್ಯವಾದವುಗಳನ್ನು ಬಿಟ್ಟು ನಡೆದರೆ ಮಾತ್ರ ಸಮಾಜದ ಏಳಿಗೆ ಸಾಧ್ಯವಾಗುತ್ತದೆ.